ಪ್ರೀತಿಯ ವಿದ್ಯಾರ್ಥಿಗಳೇ ಆರನೇ ತರಗತಿ ಗಣಿತ ವಿಷಯದ ಒಂಬತ್ತನೆಯ ಅಧ್ಯಾಯ ಅಂಕಿಅಂಶಗಳ ಅಂದರೆ ದತ್ತಾಂಶಗಳ ನಿರ್ವಹಣೆ ಪಾಠದ ಎರಡನೇ ಅವಧಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಕ್ಕಳೇ ಈ ಪಾಠ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಐವತ್ತೈದರಿಂದ ಎಪ್ಪತ್ತೇಳರವರೆಗೂ ನಮೂದಾಗಿದೆ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಅಂದರೆ ಹಿಂದಿನ ಅವಧಿಯಲ್ಲಿ ಏನೇನು ಕಲ್ತಿದ್ವಿ ಒಂದು ಸರಿ ಪುನರ್ಮನನ ಮಾಡ್ಕೊಂಬರೋಣ ಮಕ್ಕಳೇ ಅಂಕಿ ಅಂಶಗಳ ಅರ್ಥ ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ನಿರ್ದಿಷ್ಟ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆ ಮಾಹಿತಿಯನ್ನು ಸಂಖ್ಯೆಗಳ ಸಂಗ್ರಹಗಳ ಮೂಲಕ ನಾವು ಬರೆದ್ರೆ ಅದನ್ನು ಅಂಕಿಅಂಶಗಳು ಅಂಥೇಳಿ ಕರಿತೀವಿ ಮಕ್ಕಳೇ ಹಾಗೆ ಅಂಕಿ ಅಂಶಗಳನ್ನು ಹೇಗೆ ಆಯೋಜನೆ ಮಾಡಬೇಕು ಮಕ್ಕಳೇ ನೀವು ಪುಟಾಣಿ ಮಕ್ಕಳು ಯಾರ್ಯಾರಿಗೆ ಯಾವ್ಯಾವ ಹಣ್ಣುಗಳು ಬೇಕು ಅಂತ ಆಯ್ಕೆ ಮಾಡಿಕೊಂಡ್ರು ಆ ಒಂದು ವಿಷಯವನ್ನು ಹೇಗೆ ಅವರು ಸುಧಾರಿಸ್ತಾ ಅಂದರೆ ಸಂಗ್ರಹವನ್ನು ಹೇಗೆ ಸುಧಾರಣೆ ಮಾಡ್ತಾ ಮಾಡ್ತಾ ಆಯೋಜನೆ ಹೇಗೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಂಡಿದ್ರಿ ಕೊನೆಯದಾಗಿ ನಾವೇನು ತಿಳ್ಕೊಂಡ್ವಿ ಹಾಂ ಎಣಿಕೆ ಗುರುತುಗಳು ಅಥವಾ ತಾಳೆ ಗುರುತುಗಳ ಮೂಲಕ ನಾವು ಯಾವುದೇ ಒಂದು ವಿಷಯವನ್ನು ಹೀಗೆ ಸಂಖ್ಯಾ ರೂಪದಲ್ಲಿ ಸಂಗ್ರಹ ಮಾಡಬಹುದು ಅನ್ನೋದನ್ನು ನೀವು ಕಲ್ತ್ಕೊಂಡ್ರಿ ಮಕ್ಕಳೇ ಇದು ಅಂಕಿ ಅಂಶಗಳ ಆಯೋಜನೆ ಎಣಿಕೆ ಗುರುತುಗಳ ಮೂಲಕ ತಯಾರಿಸ್ಕೋಬಹುದು ಅನ್ನೋದು ನಿಮಗೆ ಕಳೆದ ಅವಧಿಯಲ್ಲಿ ಕಲ್ತಿದ್ರಿ ಮಕ್ಕಳೇ ಹಾಗೆ ಚಿತ್ರ ನಕ್ಷೆಯ ವಿಶ್ಲೇಷಣೆ ಮಾಡೋದನ್ನು ಕೂಡ ಕಲ್ತಿದ್ರಿ ಅಂದ್ರೆ ನಕ್ಷೆ ಈ ಅಂಶಗಳನ್ನು ಚಿತ್ರಗಳ ಮೂಲಕ ಯಾವುದಾದ್ರೂ ವಸ್ತುಗಳ ಚಿತ್ರಗಳ ಮೂಲಕ ನಕ್ಷೆ ಹಾಕಿರ್ತಾರೆ ಈ ನಕ್ಷೆಯನ್ನು ನೀವು ಓದೋದನ್ನ ಕಲ್ತ್ಕೊಂಡಿದ್ರಿ ಸುಮಾರು ಇಲ್ಲಿ ಪ್ರಮಾಣ ಗೊತ್ತಾಯ್ತು ನಿಮಗೆ ಎಷ್ಟು ಚಿತ್ರಗಳ ಬಂದ್ರೆ ಎಷ್ಟು ಬಲ್ಪ್ಗಳು ಅನ್ನೋದು ಗೊತ್ತಾಯಿತು ಅವುಗಳಿಗೆ ಸರಿಯಾಗಿ ನೀವು ಉತ್ತರಗಳನ್ನು ಕೂಡ ಕೊಡ್ತಾ ಹೋದ್ರಿ ಅಲ್ವಾ ಮಕ್ಕಳೇ ಮಕ್ಕಳೇ ಕಳೆದ ಅವಧಿಯಲ್ಲಿ ನಿಮಗೆ ಒಂದು ಗೃಹ ಕಾರ್ಯ ಕೊಟ್ಟಿದ್ದೆ ಏನದು ನಲವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಕೊಟ್ಟಿದ್ವಿ ಈ ಅಂಕಗಳಿಗೆ ನೀವು ಎಣಿಕೆ ಗುರುತುಗಳನ್ನು ಹಾಕಿ ಒಂದು ಕೋಷ್ಟಕ ತಯಾರಿಸಿ ತಯಾರಿಸಿ ಆದಮೇಲೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೂಡ ಕೇಳಿದ್ವಿ ಎಷ್ಟು ವಿದ್ಯಾರ್ಥಿಗಳು ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಹಾಗೆ ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನೀವು ಉತ್ತರಿಸಬೇಕು ಅಂತ ಗೃಹ ಕಾರ್ಯದಲ್ಲಿ ನೀಡಲಾಗಿತ್ತು ಮಾಡಿದ್ದೀರಾ ಅಲ್ವಾ ಮಕ್ಕಳೇ ಹಾಂ ನೀವು ಮಾಡಿರೋರು ನಿಮ್ಮ ಉತ್ತರ ಸರಿನಾ ತಪ್ಪ ಅಂತ ಒಂದು ಸರಿ ನೋಡ್ಕೊಂಬಿಡಿ ಮಕ್ಕಳೇ ಆ ನಲವತ್ತು ವಿದ್ಯಾರ್ಥಿಗಳ ಅಂಕಗಳನ್ನು ನಾವು ಎಣಿಕೆ ಗುರುತುಗಳ ಮೂಲಕ ಹಾಕಿದಾಗ ನಮಗೆ ಒಂದು ಅಂಕ ಪಡೆದಿರೋರು ಇಬ್ಬರು ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು ನೀವು ಅಂಕಗಳು ಒಂದು ಅಂಕ ಪಡೆದಿರೋರು ಇಬ್ಬರು ವಿದ್ಯಾರ್ಥಿಗಳು ಹೀಗೆ ಎರಡು ಅಂಕ ಪಡೆದಿರೋರು ಮೂರು ಮೂರು ಅಂಕ ಪಡೆದಿರೋರು ಮೂರು ನಾಲ್ಕಂಕ ಏಳು ಜನ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಅಂಕ ಆರು ಜನ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಆರು ಅಂಕ ಏಳು ವಿದ್ಯಾರ್ಥಿಗಳು ಏಳು ಅಂಕ ಐದು ವಿದ್ಯಾರ್ಥಿಗಳು ಹಾಗೆ ಅಂಕ ನಾಲ್ಕು ವಿದ್ಯಾರ್ಥಿಗಳು ಮತ್ತು ಅಂಕ ಮೂರು ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಮಕ್ಕಳೇ ನಿಮ್ಮೆಲ್ಲರಿಗೂ ಇದೇ ಉತ್ತರ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ ಮಕ್ಕಳೇ ಈ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡಿದ್ರೆ ನಮಗೆ ನಲವತ್ತೇ ಬರಬೇಕು ಯಾಕೆ ಹೇಳಿ ನಾವು ನಲವತ್ತೇ ಮಕ್ಕಳ ಅಂಕಗಳನ್ನು ಎಣಿಕೆ ಗುರುತುಗಳ ಸಹಾಯದಿಂದ ಪಟ್ಟಿ ಮಾಡ್ತಾ ಹೋಗಿದ್ವಿ ಅಲ್ವಾ ಹಾಂ ಹಾಗೆ ಎರಡು ಪ್ರಶ್ನೆ ಇತ್ತು ಏಳಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಪಡೆದಿರ್ತಕ್ಕಂಥ ಇಲ್ಲಿ ನಾವು ವಿದ್ಯಾರ್ಥಿಗಳ ಸಂಖ್ಯೆ ನೋಡಬಾರ್ದು ಅಂಕಗಳನ್ನು ನೋಡಬೇಕು ಅಂಕಗಳು ಏಳಕ್ಕಿಂತ ಹೆಚ್ಚಿಗೆ ಅಂದರೆ ಎಂಟು ಅಂಕಗಳು ಒಂಬತ್ತು ಅಂಕಗಳು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಮಕ್ಕಳೇ ಅಂಕ ಒಂಬತ್ತು ಅಂಕ ಅಂದರೆ ಅಂಕ ನಾಲ್ಕು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಅಂಕ ಮೂರು ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಹಾಗಾದರೆ ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾಲ್ಕು ಮೂರು ಏಳು ಹಾಗೆ ಎರಡನೇ ಪ್ರಶ್ನೆ ನಾಲ್ಕು ಅಂಕಗಿಗಳಿಗಿಂತಲೂ ಕಡಿಮೆ ಅಂಕ ಅಂದರೆ ಮೂರು ಎರಡು ಒಂದು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ನೋಡಿ ಮೂರು ಅಂಕವನ್ನು ಮೂರು ಮಕ್ಕಳು ತೊಗೊಂಡಿದ್ದಾರೆ ಎರಡು ಅಂಕವನ್ನು ಮೂರು ಮಕ್ಕಳು ತೊಗೊಂಡಿದ್ದಾರೆ ಹಾಗೆ ಒಂದು ಅಂಕವನ್ನು ಎರಡು ಮಕ್ಕಳು ತೊಗೊಂಡಿದ್ದಾರೆ ಒಟ್ಟಾರೆ ಮೂರು ಮೂರು ಆರು ಆರು ಎರಡು ಎಂಟು ಹಾಗಾದರೆ ನಮ್ಮ ಉತ್ತರ ಏನಿರಬೇಕು ನೋಡಿ ಎಷ್ಟು ವಿದ್ಯಾರ್ಥಿಗಳು ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಏಳು ವಿದ್ಯಾರ್ಥಿಗಳು ಏಳಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಹಾಗೆ ನಾಲ್ಕಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳೆಷ್ಟು ಎಂಟು ವಿದ್ಯಾರ್ಥಿಗಳು ಎಲ್ರಿಗೂ ಇದೇ ಉತ್ತರ ಬಂದಿದೆಯಲ್ವಾ ಹಾಂ ನಾವು ಈ ಅವಧಿಯಲ್ಲಿ ಈಗ ಚಿತ್ರನಕ್ಷೆಗಳನ್ನು ವಿಶ್ಲೇಷಣೆ ಮಾಡೋದೇನೋ ಕಲ್ತ್ಕೊಂಡ್ವಿ ಅದನ್ನು ಹೇಗೆ ಹಾಕೋದು ಹೇಗೆ ರಚನೆ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಮಕ್ಕಳೇ ಇಲ್ಲಿ ಒಂದು ಪ್ರಶ್ನೆ ಇದೆ ನಾಲ್ಕು ಹಳ್ಳಿಗಳಲ್ಲಿರುವ ಪ್ರಾಣಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಹಳ್ಳಿ ಎ ಅಲ್ಲಿ ಎಂಬತ್ತು ಪ್ರಾಣಿಗಳು ಹಳ್ಳಿ ಬಿ ಅಲ್ಲಿ ನೂರಿಪ್ಪತ್ತು ಪ್ರಾಣಿಗಳು ಹಳ್ಳಿ ಸಿ ಅಲ್ಲಿ ತೊಂಬತ್ತು ಪ್ರಾಣಿಗಳು ಹಾಗೆ ಹಳ್ಳಿ ಡಿ ಯಲ್ಲಿ ನಲವತ್ತು ಪ್ರಾಣಿಗಳು ಇವೆ ಅಂತ ಒಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ನಾವು ಒಂದು ಚಿತ್ರ ನಕ್ಷೆಯನ್ನು ರಚನೆ ಮಾಡಬೇಕು ಮಕ್ಕಳೇ ನಾವು ಯಾವ ಚಿತ್ರ ಆಯ್ಕೆ ಮಾಡಬೇಕು ಯಾವುದೋ ಒಂದು ಪ್ರಾಣಿ ಚಿತ್ರ ಆಯ್ಕೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಇಂಥದ್ದೇ ಪ್ರಾಣಿ ಅಂತ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಪ್ರಾಣಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏನು ಮಾಡಬಹುದು ನಾವು ಯಾವುದಾದ್ರೂ ಒಂದು ಸಂಕೇತವನ್ನು ತಗೊಳ್ಳೋಣ ಅಲ್ವಾ ಮೊದಲನೇದಾಗಿ ಪಟ್ಟಿ ಹಾಕ್ಕೊಳ್ಳೋಣ ಮೊದಲನೇ ಸಾಲಿನಲ್ಲಿ ಸಾಲಿನಲ್ಲಿ ಹಳ್ಳಿಗಳ ಹೆಸರುಗಳನ್ನು ಬರ್ಕೊಳ್ಳೋಣ ಎರಡನೇ ಸಾಲಿನಲ್ಲಿ ಚಿತ್ರಗಳನ್ನು ಹಾಕೋದಕ್ಕೆ ಪ್ರಾಣಿಗಳ ಸಂಖ್ಯೆಗೆ ಅನುಗುಣವಾಗಿ ರೆಡಿ ಮಾಡ್ಕೊಳ್ಳೋಣ ಆದರೆ ಯಾವ ಚಿತ್ರ ಹಾಕಬೇಕು ಯಾವುದಾದ್ರೂ ಒಂದು ಸಂಕೇತದ ಚಿತ್ರ ಹಾಕಬೇಕು ಮಕ್ಕಳೇ ಇನ್ನೊಂದು ವಿಷಯ ಪ್ರತಿ ಹಳ್ಳಿಯಲ್ಲೂ ನಲವತ್ತು ಎಂಬತ್ತು ಹೀಗೆ ಹತ್ತರ ಗುಣಕಗಳೇ ಇವೆ ನಾವು ಅಷ್ಟೂ ಸಂಕೇತಗಳನ್ನು ಇಲ್ಲಿ ಹಾಕೋಕ್ಕೆ ಆಗಲ್ಲ ಹಾಗಾದರೆ ಏನು ಮಾಡಬೇಕು ಹಾಂ ಸೂಕ್ತವಾದ ಅಳತೆ ಅಂದರೆ ಪ್ರಮಾಣವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಹಾಂ ಈಗ ಮೊದಲನೇದಾಗಿ ಸಂಕೇತ ಎಕ್ಸ್ ಅಂತ ತಗೊಂಡ್ರೆ ಒಂದು ಎಕ್ಸ್ ಎಷ್ಟು ಪ್ರಾಣಿಗಳನ್ನು ಸೂಚಿಸತ್ತೆ ಅನ್ನೋದನ್ನು ನಾವಿಲ್ಲಿ ಬರ್ಕೋಬೇಕು ಮಕ್ಕಳೇ ಹಾಗಾದ್ರೆ ಇಲ್ಲೆಲ್ಲ ಹತ್ತರ ಗುಣಕಗಳಾಗಿರೋದ್ರಿಂದ ಮಾಡ್ತೀನಿ ಈ ಹತ್ತರ ಗುಣಕಗಳನ್ನು ತೋರಿಸೋದಕ್ಕೆ ಒಂದು ಎಕ್ಸ್ ಚಿತ್ರವು ಹತ್ತು ಪ್ರಾಣಿಗಳನ್ನು ಸೂಚಿಸತ್ತೆ ಅಂತ ನಾವಿಲ್ಲಿ ಅಳತೆಯನ್ನು ಬರ್ಕೊಳ್ಳೋಣ ಹಾಗಾದ್ರೆ ಮಕ್ಕಳೇ ಹೇಳಿ ಎ ಹಳ್ಳಿಯಲ್ಲಿ ಎಷ್ಟು ಪ್ರಾಣಿಗಳನ್ನು ತೋರಿಸ್ಬೇಕು ನಾವಿಲ್ಲಿ ಕರೆಕ್ಟಾಗಿ ಹೇಳಿದ್ರಿ ಎಂಬತ್ತು ಅಂದರೆ ಎಂಟು ಎಕ್ಸ್ಗಳನ್ನು ನಾವಿಲ್ಲಿ ತೋರಿಸ್ಬೇಕು ಹೌದಲ್ವಾ ಮಕ್ಕಳೇ ಹಾಗೆ ಬಿ ಹಳ್ಳಿಯಲ್ಲಿ ಎಷ್ಟು ಎಕ್ಸ್ಗಳನ್ನು ತೋರಿಸ್ಬೇಕು ನಾವು ಎಷ್ಟು ಪ್ರಾಣಿಗಳಿವೆ ಅಂತ ತೋರಿಸ್ಬೇಕು ಸರಿಯಾಗಿ ಹೇಳಿದ್ರಿ ಹನ್ನೆರಡು ಯಾಕೆ ಹೇಳಿ ಒಂದೊಂದು ಗುರುತು ಹತ್ತತ್ತು ಪ್ರಾಣಿಗಳನ್ನು ತೋರಿಸ್ತಾ ಇದೆ ನಮಗೆ ನೂರ ಇಪ್ಪತ್ತು ಬರಬೇಕು ಅಂದರೆ ಹನ್ನೆರಡು ಹತ್ಲ ನೂರ ಇಪ್ಪತ್ತು ಹಾಗಾದರೆ ಹನ್ನೆರಡು ಎಕ್ಸ್ಗಳನ್ನು ತೋರಿಸ್ಬೇಕು ಹಾಗೆ ಸಿ ಹಳ್ಳಿಯಲ್ಲಿ ತೊಂಬತ್ತು ಪ್ರಾಣಿಗಳಿವೆ ಅಂದರೆ ಅಲ್ಲಿ ನಾವು ಒಂಬತ್ತು ಎಕ್ಸ್ಗಳ ಗುರುತುಗಳನ್ನು ಹಾಕಬೇಕು ಮಕ್ಕಳೇ ಹಾಗೆ ಡಿ ಹಳ್ಳಿಯಲ್ಲಿ ನಲವತ್ತೇ ಪ್ರಾಣಿಗಳು ಅಂದರೆ ಎಷ್ಟು ಎಕ್ಸ್ ಗುರುತುಗಳನ್ನು ಹಾಕಬೇಕು ಸರಿಯಾಗಿ ಹೇಳಿದ್ರಿ ನಾಲ್ಕು ಎಕ್ಸ್ ಗುರುತುಗಳನ್ನು ಹಾಕಬೇಕು ಸುಲಭವಾಗಿದೆಯಲ್ವಾ ಚಿತ್ರನಕ್ಷೆ ಹಾಕೋದು ಹಾಂ ಮಕ್ಕಳೇ ಇನ್ನೊಂದು ಪ್ರಶ್ನೆ ಇದೆ ಮೂವತ್ತು ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಒಂದು ವಾರದಲ್ಲಿನ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಕೊಟ್ಟಿದ್ದಾರೆ ಇದನ್ನು ಒಂದು ಚಿತ್ರ ನಕ್ಷೆಯಿಂದ ಸೂಚಿಸಿ ಹಾಗಾದರೆ ಹಾಜರಾತಿಯನ್ನು ನೋಡೋಣ ದಿನಗಳು ಮತ್ತು ಹಾಜರಾತಿ ಸೋಮವಾರದಂದು ಇಪ್ಪತ್ತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಮಂಗಳವಾರದಂದು ಇಪ್ಪತ್ತಾರು ಬುಧವಾರದಂದು ಇಪ್ಪತ್ತೆಂಟು ಗುರುವಾರದಂದು ಮೂವತ್ತು ಶುಕ್ರವಾರದಂದು ಇಪ್ಪತ್ತೊಂಬತ್ತು ಹಾಗೆ ಶನಿವಾರದಂದು ಇಪ್ಪತ್ತೆರಡು ಮಕ್ಕಳೇ ಸ್ವಲ್ಪ ಗಮನಿಸ್ಬೇಕಿಲ್ಲಿ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಹತ್ತರ ಅಪವರ್ತೆಗಳು ಅಥವಾ ಐದರ ಅಪವರ್ತೆಗಳು ಅಲ್ಲ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಎರಡು ಅಂದರೆ ಇಪ್ಪತ್ತ ಎರಡರಿಂದ ಕೊನೆಗೊಂಡಿದೆ ಸೊನ್ನೆಯಿಂದ ಕೊನೆಗೊಂಡಿದೆ ಒಂಬತ್ತರಿಂದ ಕೊನೆಗೊಂಡಿದೆ ನಾಲ್ಕರಿಂದ ಕೊನೆಗೊಂಡಿದೆ ಎಂಟರಿಂದ ಕೊನೆಗೊಂಡಿದೆ ಆರರಿಂದ ಕೊನೆಗೊಂಡಿದೆ ಹಾಗಾದರೆ ನಾವು ಸೂಕ್ತವಾದ ಅಳತೆಯನ್ನು ಮಾಡಬೇಕಾಗತ್ತೆ ಪ್ರಮಾಣವನ್ನು ತಗೋಬೇಕಾಗತ್ತೆ ಆಮೇಲೆ ಪ್ರತಿಯೊಂದಕ್ಕೂ ನಾವು ಚಿತ್ರಗಳನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ನೋಡೋಣ ಒಂದು ಪ್ರಯತ್ನ ಇಲ್ಲಿ ಮಾಡೋಣ ಮಕ್ಕಳೇ ಇಲ್ಲಿ ನೀವು ಗಮನಿಸ್ತಿರ್ಬೋದು ಒಂದು ವೃತ್ತ ವೃತ್ತದ ಒಳಗಡೆ ನಾವು ನಾಲ್ಕು ಕಡ್ಡಿಗಳು ಅಂತ ಅಂದ್ಕೊಳ್ಳೋಣ ಈ ಚಿತ್ರ ಐದು ವಿದ್ಯಾರ್ಥಿಗಳನ್ನು ಸೂಚಿಸೋದಾದರೆ ನಾವೇನು ಮಾಡಬಹುದು ಈ ವೃತ್ತದಲ್ಲಿ ಮೂರು ಕಡ್ಡಿಗಳನ್ನು ಉಳಿಸ್ಕೊಂಡು ಒಂದು ಕಡ್ಡಿ ತೆಗೆದುಬಿಟ್ಟಿದ್ದೀವಿ ಇದು ನಾಲ್ಕು ವಿದ್ಯಾರ್ಥಿಗಳನ್ನು ಸೂಚಿಸಲಿ ಹಾಗೆ ವೃತ್ತದ ಒಳಗಡೆ ಎರಡು ಕಡ್ಡಿಗಳು ತೆಗೆದುಬಿಟ್ರೆ ಇನ್ನು ಎರಡೇ ಉಳ್ಕೊಂಡಿದೆ ಇದು ಮೂರು ವಿದ್ಯಾರ್ಥಿಗಳನ್ನು ಸೂಚಿಸಿದ್ರೆ ಒಳಗಡೆ ಒಂದು ಕಡ್ಡಿ ಎರಡು ವಿದ್ಯಾರ್ಥಿಗಳನ್ನು ಸೂಚಿಸತ್ತೆ ಹಾಗೆ ಖಾಲಿ ವೃತ್ತ ಒಂದು ವಿದ್ಯಾರ್ಥಿಯನ್ನು ಸೂಚಿಸತ್ತೆ ಮಕ್ಕಳೇ ನೀವು ಈ ಗುರುತುಗಳನ್ನು ಇಟ್ಕೊಂಡು ಒಂದು ಚಿತ್ರನಕ್ಷೆಯನ್ನು ಹಾಕಬೇಕು ಮಕ್ಕಳೇ ಮಕ್ಕಳೇ ನೀವಿಲ್ಲಿ ಪ್ರಯತ್ನ ಪಡಿ ಹೇಗೆ ಹಾಕಬೇಕು ಈ ಗುರುತುಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ ಇದನ್ನು ಇಟ್ಕೊಂಡು ಒಂದು ಚಿತ್ರ ನಕ್ಷೆ ಹಾಕಿ ಮಕ್ಕಳೇ ಎಲ್ಲ ಸಂದರ್ಭದಲ್ಲೂ ಈ ತರಹ ನಾವು ಒಂದು ಸಂಕೇತಗಳನ್ನು ಹಾಕೋದು ಚಿತ್ರ ನಕ್ಷೆಯನ್ನು ಪ್ರತಿಯೊಂದು ಅಂಕಿಅಂಶಕ್ಕೂ ಹಾಕೋದು ಕಷ್ಟ ಸಾಧ್ಯ ಆಗುತ್ತೆ ಮಕ್ಕಳೇ ಹಾಗಾದರೆ ಇದು ಬಿಟ್ಟು ಬೇರೆ ಯಾವುದಾದ್ರೂ ನಮಗೆ ನಕ್ಷೆಗಳನ್ನು ಹಾಕೋದಕ್ಕೆ ಸಾಧ್ಯನಾ ನೋಡೋಣ ಮಕ್ಕಳೇ ಇಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಬಣ್ಣದ ದೊಡ್ಡ ದೊಡ್ಡ ಕಂಬಗಳು ನಿಂತಿದ್ದಾವೆ ಹೌದಲ್ವಾ ಈ ಸ್ತಂಭಗಳನ್ನು ಮೂಲಕ ನಾವೇನು ಮಾಡಿದ್ದೀವಿ ಕೆಲವು ಮಾಹಿತಿಯ ನಕ್ಷೆಯನ್ನು ಹಾಕಿದ್ದೀವಿ ಹಾಗಾದರೆ ಇಂಥ ನಕ್ಷೆಯನ್ನು ಏನಂತ ಕರಿತೀವಿ ಈ ನಕ್ಷೆ ಕೂಡ ಸುಲಭವಾಗಿ ಹಾಕಬಹುದಾ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬಹುದಾ ಮಕ್ಕಳೇ ನೀವು ಇಲ್ಲಿ ಗಮನಿಸ್ಬೋದು ಈ ಕಂಬಗಳನ್ನು ನಾವು ಹೀಗೆ ಕಂಬಗಳನ್ನು ಸಮಾನ ಅಳತೆಯ ಕಂಬಗಳು ಮತ್ತು ಈ ಪ್ರತಿ ಕಂಬಗಳ ನಡುವೆ ಸಮಾನ ಅಂತರಗಳು ಇವೆ ಈ ತರಹ ಕಂಬ ನಕ್ಷೆಯಿಂದ ಹಾಕಿದ್ರೆ ನಾವು ಇಂತಹ ನಕ್ಷೆಯನ್ನು ನಾವು ಸ್ತಂಭ ನಕ್ಷೆ ಅಥವಾ ಸ್ತಂಭಾಲೇಖ ಮಕ್ಕಳೇ ಇಲ್ಲಿ ಸ್ತಂಭ ಆಲೇಖ ಆಲೇಖ ಅಂದರೂ ಕೂಡ ನಕ್ಷೆನೇ ಮಕ್ಕಳೇ ಸ್ತಂಭ ನಕ್ಷೆ ಅಂತನಾದರೂ ಕರಿಬೋದು ಸ್ತಂಭಾಲೇಖ ಅಂತ ಕೂಡ ಕರಿಬಹುದು ಮಕ್ಕಳೇ ಇದರ ವಿಶೇಷತೆ ಮತ್ತೊಮ್ಮೆ ಹೇಳ್ತೀನಿ ಸಮಾನ ಅಗಲವಿರುವ ಅಡ್ಡವಾಗಿ ಆದರೂ ಆಗ್ಬೋದು ಅಥವಾ ಆದರೂ ಆಗಬಹುದು ಸಮಾನ ಅಂದರೆ ಪರಸ್ಪರ ಸಮಾನ ಅಂತರದಲ್ಲಿ ಎಳೆದ ಆಯತಾಕಾರದ ಸ್ತಂಭಗಳಿಂದ ಅಂಕಿಅಂಶಗಳನ್ನು ಸೂಚಿಸುವ ನಕ್ಷೆಗೆ ಸ್ತಂಭ ನಕ್ಷೆ ಅಥವಾ ಸ್ತಂಭಾಲೇಖ ಅಂಥೇಳಿ ಕರಿತೀವಿ ಮಕ್ಕಳೇ ಹಾಗಾದರೆ ನಮಗೆ ಚಿತ್ರ ನಕ್ಷೆ ಕೂಡ ಹಾಕಿ ಮಾಹಿತಿಯನ್ನ ನಾವು ನಕ್ಷೆ ಮೂಲಕ ತೋರಿಸಬಹುದು ಹಾಗೆ ಸ್ತಂಭ ನಕ್ಷೆ ಹಾಕಿ ಕೂಡ ಮಾಹಿತಿಯನ್ನ ನಕ್ಷೆ ಮೂಲಕ ತೋರಿಸಬಹುದು ಮಕ್ಕಳೇ ಇಲ್ಲಿ ಒಂದು ಸ್ತಂಭ ನಕ್ಷೆ ಇದೆ ಯಾವ ಮಾಹಿತಿಯನ್ನ ಕೊಡುತ್ತೆ ಅಥವಾ ಏನು ವಿಷಯ ಹೇಳುತ್ತೆ ಇದು ನೋಡೋಣ ಗೋಪಾಲನು ತನ್ನ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ತೆಗೆದುಕೊಂಡ ಅಂಕಗಳನ್ನು ಈ ಕೆಳಗಿನ ಸ್ತಂಭ ನಕ್ಷೆಯಲ್ಲಿ ಸೂಚಿಸಲಾಗಿದೆ ಮಕ್ಕಳೇ ಒಂದ್ಸರಿ ಈ ನಕ್ಷೆಯನ್ನು ನೀವು ನೋಡ್ಕೊಳ್ಳಿ ಇಲ್ಲಿ ವಿವಿಧ ಸ್ತಂಭಗಳು ಏನನ್ನು ಸೂಚಿಸ್ತಾ ಇವೆ ವಿವಿಧ ವಿಷಯಗಳನ್ನು ಸೂಚಿಸ್ತಾ ಇವೆ ಹಾಗೆ ಈ ಸ್ತಂಭಗಳ ಎತ್ತರಗಳು ಏನನ್ನು ಸೂಚಿಸ್ತಾ ಇವೆ ಈ ಸ್ತಂಭಗಳ ಎತ್ತರಗಳು ಆಯಾ ವಿಷಯಗಳಲ್ಲಿ ಗೋಪಾಲನು ಎಷ್ಟೆಷ್ಟು ಅಂಕಗಳನ್ನು ತಗೊಂಡಿದ್ದಾನೆ ಅಂತ ಸೂಚಿಸ್ತಾ ಇದೆ ಗಮನಿಸಿ ಕನ್ನಡ ಎಂಬತ್ತು ಅಂಕಗಳನ್ನು ತೊಗೊಂಡಿದ್ದಾನೆ ಇಂಗ್ಲೀಷು ಅರವತ್ತು ಅಂಕಗಳನ್ನು ತಗೊಂಡಿದ್ದಾನೆ ಹಿಂದಿ ಎಂಬತ್ತು ಅಂಕಗಳನ್ನು ತಗೊಂಡಿದ್ದಾನೆ ಹಾಗೆ ಗಣಿತ ಎಪ್ಪತ್ತು ಅಂಕಗಳನ್ನು ತೊಗೊಂಡಿದ್ದಾನೆ ವಿಜ್ಞಾನ ಅರವತ್ತು ಅಂಕಗಳನ್ನು ತೊಗೊಂಡಿದ್ದಾನೆ ಸಮಾಜ ಐವತ್ತು ಅಂಕಗಳನ್ನು ತೊಗೊಂಡಿದ್ದಾನೆ ಹಾಗಾದರೆ ಈ ನಕ್ಷೆ ಅಂದರೆ ಸ್ತಂಭಾಲೇಖ ಯಾವುದ್ರ ಬಗ್ಗೆ ಅಂತ ನಿಮಗೆ ಅರ್ಥ ಆಗೋಯ್ತು ಈಗ ನೀವು ಇದರ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಮಕ್ಕಳೇ ಪ್ರಶ್ನೆ ಹೀಗಿದೆ ಈ ಸ್ತಂಭ ನಕ್ಷೆಯು ಯಾವ ಮಾಹಿತಿಯನ್ನು ಕೊಡತ್ತೆ ಆಗಲೇ ನೀವು ತಿಳ್ಕೊಂಡ್ರಿ ಇದು ಗೋಪಾಲನ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಮಾಹಿತಿಯನ್ನು ಕೊಡತ್ತೆ ಈ ನಕ್ಷೆಯು ಗೋಪಾಲನ ಅರ್ಧ ವಾರ್ಷಿಕ ಪರೀಕ್ಷೆಯ ಅಂಕಗಳ ಮಾಹಿತಿಯನ್ನು ಕೊಡತ್ತೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಗೋಪಾಲನು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವನು ಹಾ ನೋಡ್ತಾ ಇದ್ದೀರಾ ಯಾವ ವಿಷಯದ ಸ್ತಂಭ ಎತ್ತರವಾಗಿ ಅಂದರೆ ಉದ್ದವಾಗಿ ಬಂದಿದೆಯೋ ಆ ವಿಷಯಗಳಲ್ಲಿ ಅವನು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾನೆ ಅಂತ ಅರ್ಥ ಮಕ್ಕಳೇ ಗಮನಿಸಿ ಯಾವ್ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾನೆ ಇಲ್ಲಿ ಎರಡು ಸ್ತಂಭಗಳು ತೋರಿಸ್ತಾ ಇದೆ ಒಂದು ಕನ್ನಡ ವಿಷಯದ ಸ್ತಂಭ ತೋರಿಸ್ತಾ ಇದೆ ಇನ್ನೊಂದು ಹಿಂದಿ ವಿಷಯದಲ್ಲಿ ಅಂದರೆ ಕನ್ನಡ ಮತ್ತು ಹಿಂದಿ ಎರಡೂ ಭಾಷೆಗಳಲ್ಲಿ ಅವನು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾನೆ ಮಕ್ಕಳೇ ಈ ಸ್ತಂಭ ನಕ್ಷೆಯನ್ನು ಓದೋದು ಅರ್ಥ ಮಾಡ್ಕೊಳ್ಳೋದು ಸುಲಭ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ ಈಗ ಸ್ತಂಭ ನಕ್ಷೆಯನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ ನಿಮ್ಮ ಹತ್ರ ಪುಸ್ತಕ ಪೆನ್ನು ಇಟ್ಕೊಂಡಿದ್ದೀರಾ ಅಲ್ವಾ ನಾನು ಹೇಳ್ತಾ ಹೋಗ್ತೀನಿ ನೀವು ಅದನ್ನು ರಚನೆ ಮಾಡ್ತಾ ಹೋಗಿ ಮಕ್ಕಳೇ ಇಲ್ಲಿ ಒಂದು ಪ್ರಶ್ನೆ ಇದೆ ವಿವಿಧ ಹಣ್ಣುಗಳನ್ನು ಆಯ್ಕೆ ಮಾಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ ಇದನ್ನು ಒಂದು ಸ್ತಂಭ ನಕ್ಷೆಯಿಂದ ಸೂಚಿಸಿ ಅಂಕಿಅಂಶಗಳು ಹೀಗಿವೆ ಹಣ್ಣುಗಳ ಹೆಸರು ಬಾಳೆಹಣ್ಣು ಕಿತ್ಲೆಹಣ್ಣು ಸೇಬು ಹಣ್ಣು ಮತ್ತು ಸೀಬೆಹಣ್ಣು ಸೀಬೆಹಣ್ಣು ಹಣ್ಣು ಅಂದರೆ ಪೇರಲ ಅಂತ ಕರಿತೀವಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಬಾಳೆಹಣ್ಣನ್ನು ಆರು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಕಿತ್ಲೆ ಹಣ್ಣನ್ನ ಮೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೇಬು ಹಣ್ಣನ್ನು ಐದು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೆ ಸೀಬೆ ಹಣ್ಣನ್ನ ನಾಲ್ಕು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾ ಈಗ ಸ್ತಂಭ ನಕ್ಷೆ ರಚನೆ ಮಾಡೋಣ ಮೊದಲನೇದಾಗಿ ಏನು ಮಾಡಬೇಕು ನಾವು ಹಾ ಒಂದು ಅಡ್ಡಗೆರೆಯನ್ನು ಹಾಕ್ಕೊಳ್ಳೋಣ ಮಕ್ಕಳೇ ಈ ಅಡ್ಡಗೆರೆಯ ಒಂದು ತುದಿಗೆ ಈ ಗೆರೆಗೆ ಲಂಬವಾಗಿ ಒಂದು ಲಂಬಗೆರೆಯನ್ನು ಹಾಕೊಳ್ಳೋಣ ಮಕ್ಕಳೇ ಈಗ ಈ ಎರಡು ವಿಷಯಗಳಲ್ಲಿ ಅಂದರೆ ಹಣ್ಣುಗಳ ಹೆಸರು ವಿವಿಧ ಹಣ್ಣುಗಳು ಅಥವಾ ವಿದ್ಯಾರ್ಥಿಗಳ ಸಂಖ್ಯೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಡ್ಡಗೆರೆಗೆ ತೋರಿಸ್ಕೋಬೇಕು ನಾನು ಇಲ್ಲಿ ವಿವಿಧ ಹಣ್ಣುಗಳನ್ನೇ ನಾನು ಇಲ್ಲಿ ಅಡ್ಡಗೆರೆಗೆ ತೋರಿಸ್ಕೋತೀನಿ ಇದರರ್ಥ ಹಣ್ಣುಗಳ ಸ್ತಂಭಗಳು ಇಲ್ಲಿಂದ ಶುರುವಾಗುತ್ತೆ ಅವು ಎಷ್ಟೆತ್ತರ ಬರುತ್ತೆ ಆ ಸ್ತಂಭಗಳ ಉದ್ದ ಎಷ್ಟು ವಿದ್ಯಾರ್ಥಿಗಳು ಆ ಹಣ್ಣುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ವ ಅದು ಅಷ್ಟೇ ಎತ್ತರ ಬರುತ್ತೆ ಹಾಗಾಗಿ ಈ ಉದ್ದ ಗೆರೆಗೆ ನಾವು ಏನು ಹಾಕ್ಕೋಬೇಕು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹಾಕ್ಕೋಬೇಕು ಮಕ್ಕಳೇ ಈಗ ನಾವು ಗೆರೆಗಳಿಗೆ ಯಾವ್ಯಾವ ವಿಷಯಗಳನ್ನು ಹಾಕ್ಕೋಬೇಕು ಅಂತ ನಿಶ್ಚಯ ಮಾಡಿದ್ವಿ ನಿಗದಿ ಮಾಡ್ಕೊಂಡ್ವಿ ಹಾಂ ಈಗೇನು ಮಾಡಬೇಕು ಸಮಾನ ಅಳತೆಗಳಲ್ಲಿ ಗುರುತುಗಳನ್ನು ಮಾಡ್ಕೊಳ್ಳಿ ಅಡ್ಡ ಗೆರೆಗೂ ಮಾಡ್ಕೊಳ್ಳಿ ಈ ಲಂಬವಾಗಿ ಹಾಕಿರ್ತಕ್ಕಂಥ ಗೆರೆಗೂ ಕೂಡ ಮಾಡ್ಕೊಳ್ಳಿ ಮಕ್ಕಳೇ ಇಲ್ಲಿ ಈ ಸಂಖ್ಯೆಗಳನ್ನು ಸ್ವಲ್ಪ ಗಮನಿಸಿ ಇವೆಲ್ಲವೂ ಹತ್ತು ಇಪ್ಪತ್ತು ನೂರು ಹಾಗೆಲ್ಲ ಇಲ್ಲ ಬರೀ ಮೂರು ನಾಲ್ಕು ಐದು ಒಂದು ಅಂಕಿ ಸಂಖ್ಯೆಗಳು ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂದರೆ ಇಲ್ಲಿಂದ ಹೀಗೆ ಒಂದು ಗೆರೆವರೆಗೂ ಇದನ್ನು ಒಂದು ಏಕಮಾನ ಉದ್ದ ಅಂತ ಕರಿತೀವಿ ಈ ಒಂದು ಏಕಮಾನ ಉದ್ದಕ್ಕೆ ನಾವು ಎಷ್ಟು ವಿದ್ಯಾರ್ಥಿಗಳನ್ನು ನಿಗದಿ ಮಾಡ್ಕೋಬೋದು ಇಲ್ಲಿ ಒಂದಂಕಿ ಸಂಖ್ಯೆ ಆಗಿರೋದ್ರಿಂದ ನಾವು ಒಂದು ಏಕಮಾನ ಉದ್ದವನ್ನು ಒಂದು ವಿದ್ಯಾರ್ಥಿ ಅಂತ ನಿಗದಿ ಮಾಡ್ಕೋಬೇಕು ಮಕ್ಕಳೇ ಇಲ್ಲಿ ಅರವತ್ತು ಎಪ್ಪತ್ತು ಹೀಗಿದ್ರೆ ಒಂದೊಂದು ಏಕಮಾನ ಉದ್ದವನ್ನು ನಾವು ಹತ್ತತ್ತು ವಿದ್ಯಾರ್ಥಿಗಳು ಅಂತ ಮಾಡ್ಕೋಬಹುದಾಗಿತ್ತು ಅಥವಾ ಇನ್ನೂ ನೂರು ಇನ್ನೂರು ಹಾಗಿದ್ರೆ ಒಂದು ಏಕಮಾನ ಉದ್ದವನ್ನು ಇನ್ನೂರು ವಿದ್ಯಾರ್ಥಿಗಳು ಮುನ್ನೂರು ವಿದ್ಯಾರ್ಥಿಗಳು ಅಂತ ಮಾಡ್ಕೋಬೇಕಿತ್ತು ಮಕ್ಕಳೇ ಈಗ ಅರ್ಥ ಆಯ್ತಲ್ವಾ ಅಳತೆ ಅಥವಾ ಪ್ರಮಾಣವನ್ನು ನಾವು ಹೇಗೆ ನಿಗದಿ ಮಾಡ್ಕೋಬೇಕು ಅಂತ ಹೇಗೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನ ಅಂದರೆ ಸಂಖ್ಯೆಗಳನ್ನ ಗಮನಿಸಬೇಕು ಆ ಸಂಖ್ಯೆಗಳು ವ್ಯಾಪ್ತಿ ಎಷ್ಟಿದೆ ಒಂದು ಅಂಕಿ ಸಂಖ್ಯೆನಾ ಅಥವಾ ಎರಡು ಅಂಕಿ ಮೂರು ಅಂಕಿ ಸಂಖ್ಯೆನಾ ಅದ್ರ ಮೇಲೆ ಅದರ ವ್ಯಾಪ್ತಿ ಅಂದರೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಮತ್ತೆ ಅತಿ ದೊಡ್ಡ ಸಂಖ್ಯೆ ಯಾವುದು ಅದನ್ನು ಗಮನದಲ್ಲಿಟ್ಕೊಂಡು ನಾವಿಲ್ಲಿ ಪ್ರಮಾಣವನ್ನು ಆಯ್ಕೆ ಮಾಡ್ಕೋಬೇಕು ಮಕ್ಕಳೇ ಇದು ಮಾಡಲೇಬೇಕಾದಂಥ ಒಂದು ಅವಶ್ಯಕವಾದಂಥ ಒಂದು ಅಂಶ ಆ ಅಳತೆಯನ್ನು ಇಲ್ಲಿ ನಮೂದಿಸಬೇಕು ಯಾಕೆಂದ್ರೆ ಬೇರೆಯವರು ಈ ನಕ್ಷೆಯನ್ನ ಗಮನಿಸಿದಾಗ ಅವರು ಆ ಒಂದು ಅಳತೆ ಆ ಸ್ತಂಭದ ಉದ್ದ ಎಷ್ಟು ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸುತ್ತೆ ಅಂತ ನೋಡೋದಕ್ಕೆ ಅನುಕೂಲ ಆಗತ್ತೆ ಹಾಗಾದರೆ ಇಲ್ಲಿ ನಾವು ಒಂದೊಂದು ಏಕಮಾನವನ್ನ ಒಂದೊಂದು ವಿದ್ಯಾರ್ಥಿಗೆ ಕೊಡ್ತಾ ಹೋಗಿದ್ವಿ ಈಗ ಒಂದು ಅಳತೆಗೆ ಸ್ತಂಭವನ್ನು ನಾವು ಹಾಕ್ತಾ ಹೋಗ್ತೀವಿ ಆ ಬಾಳೆಹಣ್ಣಿನ ಸ್ತಂಭ ಎಷ್ಟು ಎತ್ತರದವರೆಗೂ ಬರಬೇಕದು ಆರು ಏಕಮಾನಗಳ ಎತ್ತರದವರೆಗೂ ಬರಬೇಕದು ಯಾಕೆಂದ್ರೆ ಆರು ಮಕ್ಕಳು ಬಾಳೆಹಣ್ಣುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗೆ ಕಿತ್ತಳೆ ಹಣ್ಣನ್ನು ಮೂರು ಮಕ್ಕಳು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಆ ಸ್ತಂಭದ ಉದ್ದ ಅಂದ್ರೆ ಆ ಸ್ತಂಭದ ಎತ್ತರ ಮೂರು ಮಾನಗಳು ಬರುತ್ತೆ ಹಾಗೆ ಸೇಬೆ ಹಣ್ಣನ್ನು ಸೂಚಿಸುವಂತ ಸ್ತಂಭದ ಉದ್ದ ಐದು ಮಾನಗಳಷ್ಟು ಬರುತ್ತೆ ಹಾಗೆ ಸೀಬೆ ಹಣ್ಣನ್ನು ಸೂಚಿಸ್ತಕ್ಕಂಥ ಸ್ತಂಭದ ಉದ್ದ ನಾಲ್ಕು ಮಾನಗಳು ಬರುತ್ತೆ ಸುಲಭ ಆಗಿದೆ ನೀವು ಕೂಡ ರಚಿಸ್ಕೊತಾ ಇದ್ದೀರಾ ಅಂತ ಭಾವಿಸಿದೀನಿ ಮಕ್ಕಳೇ ಮಕ್ಕಳೇ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಒಂದು ಬೈಸಿಕಲ್ ತಯಾರಿಕಾ ಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರವರೆಗೆ ತಯಾರಿಸಿದ ಬೈಸಿಕಲ್ಗಳ ಸಂಖ್ಯೆಯನ್ನು ಈ ಕೆಳಗೆ ಕೊಟ್ಟಿದೆ ಈ ದತ್ತಾಂಶವನ್ನು ನೀವು ಒಂದು ಸ್ತಂಭ ನಕ್ಷೆಯ ಸಹಾಯದಿಂದ ತೋರಿಸಿ ಮಕ್ಕಳೇ ಸೂಕ್ತ ಪ್ರಮಾಣ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಗಮನಿಸಿ ಇಲ್ಲಿ ಬೈಸಿಕಲ್ಗಳ ಸಂಖ್ಯೆಯು ನೂರರ ಗುಣಕಗಳು ಆಗಿವೆ ಹಾಗಾದರೆ ನಾವು ಒಂದು ಏಕಮಾನವನ್ನು ಎಷ್ಟು ಬೈಸಿಕಲ್ಗಳ ಸಂಖ್ಯೆ ಅಂತ ತಗೋಬೇಕು ಯೋಚನೆ ಮಾಡ್ತಾ ಇದ್ದೀರಲ್ವಾ ಹಾಂ ಇದನ್ನು ನಾನು ಹೇಗೆ ರಚನೆ ಮಾಡಬೇಕು ಅಂತ ತೋರಿಸ್ತೀನಿ ನೀವು ಕೂಡ ನನ್ನೊಟ್ಟಿಗೆ ಈ ಒಂದು ಅಂಕಿಅಂಶಕ್ಕೆ ಸ್ತಂಭ ನಕ್ಷೆಯನ್ನ ರಚಿಸಿ ಮಕ್ಕಳೇ ಮಕ್ಳೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಂಟುನೂರು ಬೈಸಿಕಲ್ಗಳು ತೊಂಬತ್ತೊಂಬತ್ತರಲ್ಲಿ ಆರುನೂರು ಎರಡು ಸಾವಿರದರಲ್ಲಿ ಒಂಬೈನೂರು ಬೈಸಿಕಲ್ಗಳು ಎರಡು ಸಾವಿರದ ಒಂದರಲ್ಲಿ ಸಾವಿರದ ನೂರು ಬೈಸಿಕಲ್ಗಳು ಎರಡು ಸಾವಿರದ ಎರಡರಲ್ಲಿ ಸಾವಿರದ ಇನ್ನೂರು ಬೈಸಿಕಲ್ಗಳು ಮಕ್ಳೇ ಸ್ತಂಭ ನಕ್ಷೆ ರಚನೆ ಮಾಡಲಿಕ್ಕೆ ನಾವು ಈ ಥರ ಚೌಕಳಿ ಹಾಳೇನಾದರೂ ತಗೋಬಹುದು ಅಥವಾ ಈ ಥರ ಗ್ರಾಫ್ ಚೌಕಳಿ ಹಾಳೇನಾದರೂ ತಗೋಬಹುದು ಮಕ್ಕಳೆ ಈ ಗ್ರಾಫ್ ಹಾಳೆಯಲ್ಲಿ ಒಂದು ಅಡ್ಡಗೆರೆ ಮತ್ತೆ ಇದಕ್ಕೆ ಪರಸ್ಪರ ಲಂಬವಾಗಿ ಒಂದು ಲಂಬ ಗೆರೆ ಉದ್ದ ಗೆರೆಯನ್ನು ಹಾಕೊಳ್ಳೋಣ ಈ ಅಡ್ಡಗೆರೆಯನ್ನು ಎಕ್ಸ್ ಅಕ್ಷ ಅಂತ ಕರಿಬಹುದು ಉದ್ದ ಗೆರೆಯನ್ನು ವೈ ಅಕ್ಷ ಅಂತ ಕರಿಬಹುದು ಮಕ್ಳೆ ಇಲ್ಲಿ ವರ್ಷ ಮತ್ತು ಬೈಸಿಕಲ್ಗಳ ಸಂಖ್ಯೆಗಳು ಎರಡು ಅಂಶಗಳಿವೆ ಈ ಎರಡು ಅಂಶನ ನಾವು ಗೆರೆಗಳಲ್ಲಿ ಅಂದರೆ ಅಡ್ಡಗೆರೆಗಳಲ್ಲಿ ಮತ್ತು ಲಂಬ ಗೆರೆಗಳಲ್ಲಿ ಆಯ್ಕೆ ಮಾಡ್ಕೋಬೇಕು ಈಗ ನಾನು ವರ್ಷಗಳನ್ನು ಅಡ್ಡಗೆರೆಗಳಲ್ಲಿ ನಮೂದಿಸಿದರೆ ಬೈಸಿಕಲ್ಗಳ ಸಂಖ್ಯೆಯನ್ನು ಲಂಬಗೆರೆಯಲ್ಲಿ ನಮೂದಿಸ್ಬೇಕಾಗತ್ತೆ ಇದರ ಅರ್ಥ ಈ ವರ್ಷಗಳಿಂದ ಈ ಸ್ತಂಭಗಳು ಬೈಸಿಕಲ್ಗಳ ಸಂಖ್ಯೆಯನ್ನು ನಮೂದಿಸ್ತಕ್ಕಂಥ ಸ್ತಂಭಗಳು ಉದ್ದುದ್ದವಾಗಿ ಬರ್ತವೆ ಇಲ್ಲಿ ಹೌದಾ ಹಾಂ ಮತ್ತೆ ಇನ್ನೊಂದು ವಿಷಯ ಬೈಸಿಕಲ್ಗಳ ಸಂಖ್ಯೆ ನಮಗೆ ಒಂದು ಎರಡು ಮೂರು ಹೀಗಿಲ್ಲ ನೂರರ ಗುಣಕಗಳಲ್ಲಿ ಇವೆ ಅಂದರೆ ಆರುನೂರು ಎಂಟುನೂರು ಒಂಬೈನೂರು ಸಾವಿರದ ನೂರು ಸಾವಿರದ ಇನ್ನೂರು ಹೀಗಿದೆ ಹಾಗಾದರೆ ನಾವಿಲ್ಲಿ ಸೂಕ್ತ ಪ್ರಮಾಣ ಆಯ್ಕೆ ಮಾಡ್ಕೋಬೇಕು ಮಕ್ಕಳೇ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಚಿಕ್ಕ ಚಿಕ್ಕ ಚೌಕಗಳಿವೆ ಈ ಒಂದು ಚಿಕ್ಕ ಚೌಕವು ಒಂದು ಏಕಮಾನ ಉದ್ದ ಅಂತ ನಾವು ಕರಿತೀವಿ ಹಾಗಾದರೆ ಒಂದು ಏಕಮಾನ ಉದ್ದ ಅಕ್ಷದಲ್ಲಿ ಏನನ್ನ ಪ್ರತಿನಿಧಿಸುತ್ತೆ ಅಂದರೆ ಒಂದು ಏಕಮಾನ ಉದ್ದವು ನೂರು ಬೈಸಿಕಲ್ಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತೆ ಮಕ್ಕಳೇ ನೀವು ಇಲ್ಲಿ ಗಮನಿಸಿ ಅಡ್ಡಗೆರೆಯಲ್ಲಿ ಅಂದರೆ ಅಕ್ಷದಲ್ಲಿ ವರ್ಷಗಳು ಈ ವರ್ಷಗಳು ಒಂದೊಂದು ಸಮಾನ ಅಳತೆಯಲ್ಲಿ ನಾನು ಬಾಕ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತು ನಡುವಿನ ಅಂತರ ಕೂಡ ಸಮಾನವಾಗಿದೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಎರಡರವರೆಗೂ ವರ್ಷಗಳಾಗಿ ನಾವು ಹಾಗೆ ವೈಯಕ್ಷದಲ್ಲಿ ಬೈಸಿಕಲ್ಗಳ ಸಂಖ್ಯೆಯನ್ನು ನಾವು ಮುದಿಸ್ಕೊಂಡಿದ್ದೀವಿ ಎಲ್ಲಿಂದ ಶುರುವಾಗಿದೆ ನೂರು ಇನ್ನೂರು ಮುನ್ನೂರು ಹೀಗೆ ಸಾವಿರದ ಇನ್ನೂರರವರೆಗೂ ಇದೆ ಅಳತೆ ಪ್ರಮಾಣವನ್ನು ಬಳ ಬರ್ಕೊಳ್ಳೋಣ ಒಂದು ಏಕಮಾನ ಉದ್ದ ಅದು ನೂರು ಬೈಸಿಕಲ್ಗಳನ್ನು ಸೂಚಿಸುತ್ತೆ ಈಗ ನಾವು ಸ್ತಂಭಾಲೇಖವನ್ನು ರಚನೆ ಮಾಡೋಣ ಮಕ್ಕಳೇ ಪೆನ್ಸಿಲನ್ನು ಬಳಸ್ಕೊಂಡು ರಚನೆ ಮಾಡಿ ನಿಮಗೆ ಕಾಣೋದಕ್ಕೋಸ್ಕರ ನಾನಿಲ್ಲಿ ಸ್ಕೆಚ್ ಪೆನ್ಗಳನ್ನು ಇದ್ದೀನಿ ಹಾಗಾದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಂಟುನೂರು ಬೈಸಿಕಲ್ಗಳನ್ನು ತಯಾರಿಸಿದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಲ್ಲಿ ಉದ್ದಗೆರೆಯಲ್ಲಿ ಎಂಟುನೂರು ಇಲ್ಲಿದೆ ಹಾಗಾದರೆ ನಾವು ಮೊದಲು ಗುರ್ತು ಮಾಡಿಕೊಳ್ಳೋಣ ಗುರ್ತು ಮಾಡಿಕೊಂಡು ಸ್ತಂಭವನ್ನು ರಚನೆ ಮಾಡೋಣ ಮಕ್ಳೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರುನೂರು ಬೈಸಿಕಲ್ಗಳು ತೊಂಬತ್ತೊಂಬತ್ತರಲ್ಲಿ ಆರುನೂರು ಆರುನೂರು ಇಲ್ಲಿದೆ ಗುರ್ತು ಮಾಡ್ಕೊಳ್ಳೋಣ ಸ್ತಂಭವನ್ನು ರಚನೆ ಮಾಡೋಣ ಮಕ್ಕಳೇ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ನಾವು ಇವಾಗ ಒಂದು ಸ್ತಂಭ ನಕ್ಷೆಯನ್ನು ರಚನೆ ಮಾಡಿದ್ದು ಆಗಿದೆ ಈ ಸ್ತಂಭಗಳು ಉದ್ದುದ್ವಾಗಿ ಬಂದಿದೆ ಮಕ್ಕಳೇ ಈ ವರ್ಷಗಳನ್ನು ಮತ್ತು ಬೈಸಿಕಲ್ ಸಂಖ್ಯೆಗಳನ್ನು ನಾವು ಅದಲು ಬದಲು ಅಂದರೆ ಬೈಸಿಕಲ್ ಸಂಖ್ಯೆಗಳನ್ನು ಅಡ್ಡಗೆರೆಯಲ್ಲೂ ವರ್ಷಗಳನ್ನು ಉದ್ದಗೆರೆಯಲ್ಲೂ ತಗೊಂಡಾಗ ಈ ಸ್ತಂಭಗಳು ಹೇಗೆ ಬರುತ್ತೆ ಇಲ್ಲಿ ಇಟ್ಕೊಂಡಿರೋದು ಆಲ್ರೆಡಿ ಇದೆ ಇಲ್ಲಿ ಇಲ್ಲೂ ಕೂಡ ಪ್ರಮಾಣ ಒಂದು ಏಕಮಾನ ಉದ್ದ ನೂರು ಬೈಸಿಕಲ್ಗಳು ಆದರೆ ಎಕ್ಸಕ್ಷ ಅಂದರೆ ಅಡ್ಡಗೆರೆಯಲ್ಲಿ ಬೈಸಿಕಲ್ಗಳ ಸಂಖ್ಯೆಯನ್ನು ತಗೊಂಡಿದ್ದೀವಿ ವೈ ಅಕ್ಷದಲ್ಲಿ ವರ್ಷಗಳನ್ನು ತೊಗೊಂಡಿದ್ದೀವಿ ನಮಗೆ ಸ್ತಂಭಗಳು ಹೀಗೆ ಅಡ್ಡಡ್ಡಲಾಗಿ ಕಾಣಿಸ್ತವೆ ಮಕ್ಕಳೇ ಗಮನಿಸ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಂಟುನೂರು ಬೈಸಿಕಲ್ಗಳ ಸಂಖ್ಯೆಯನ್ನು ಇದು ಪ್ರತಿನಿಧಿಸುತ್ತೆ ಹೀಗೆ ಇದು ಮುಂದುವರ್ಕೊಂಡು ಹೋಗುತ್ತೆ ಮಕ್ಕಳೇ ನೀವು ಇಲ್ಲಿವರೆಗೂ ಏನನ್ನು ಕಲಿತ್ವಿ ಈ ಅವಧಿಯಲ್ಲಿ ಚಿತ್ರನಕ್ಷೆ ರಚನೆ ಮಾಡೋದನ್ನು ಕಲ್ತ್ವಿ ಹಾಗೆ ಸ್ತಂಭ ನಕ್ಷೆಯನ್ನು ಓದೋದು ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ವಿ ಹಾಗೆ ಸ್ತಂಭ ನಕ್ಷೆ ರಚನೆ ಮಾಡೋದನ್ನು ಕೂಡ ಕಲ್ತ್ಕೊಂಡ್ವಿ ಮಕ್ಕಳೇ ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನೋಡುವಂಥ ಸಮಯ ಅದೇ ಪ್ರಶ್ನೆಯ ಸಮಯ ಮಕ್ಕಳೇ ಇಲ್ಲಿ ಒಂದು ಚಿತ್ರ ನಕ್ಷೆ ಇದೆ ಮಕ್ಕಳೇ ಯಾವುದ್ರ ಬಗ್ಗೆ ಇದೆ ಇದನ್ನು ನೋಡ್ಬಿಟ್ಟು ಇದರಲ್ಲಿರ್ತಕ್ಕಂಥ ಖಾಲಿ ಜಾಗಗಳನ್ನು ನೀವು ತುಂಬಿಸಬೇಕು ಮಕ್ಕಳೇ ಗಮನಿಸಿ ಸರಿ ಚಿತ್ರನಕ್ಷೆ ಯಾವುದ್ರ ಬಗ್ಗೆ ಇದೆ ಹಾಂ ದಿನಗಳು ಕೊಟ್ಟಿದ್ದಾರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂತ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಯಾವುದೋ ಒಂದು ಅಂದರೆ ಮಂಗಳವಾರದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಖಾಲಿ ಇದೆ ಹಾಗೆ ಇಲ್ಲಿ ಪ್ರಮಾಣ ನೀವು ಮುಖ್ಯವಾಗಿ ಗಮನಿಸಲೇಬೇಕು ಮಕ್ಕಳೇ ಒಂದು ನಕ್ಷತ್ರ ಗುರುತು ನಾಲ್ಕು ವಿದ್ಯಾರ್ಥಿಗಳನ್ನು ಸೂಚಿಸ್ತಾ ಇದೆ ಹಾಗಾದರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರೇ ನೀವು ಅಂಥ ಅಂದರೆ ಖಾಲಿ ಇರ್ತಕ್ಕಂಥ ಎರಡು ಚಿತ್ರಗಳನ್ನು ನೀವು ತುಂಬಿಸ್ಬೇಕು ಮಕ್ಕಳೇ ಈಗ ಹೇಳಿ ಮಂಗಳವಾರದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸ ಬರಬೇಕು ಇಲ್ಲಿ ಚಿತ್ರ ಗಮನಿಸಿ ಎಷ್ಟು ನಕ್ಷತ್ರಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ನಕ್ಷತ್ರ ನಾಲ್ಕು ವಿದ್ಯಾರ್ಥಿಗಳನ್ನು ಸೂಚಿಸಿದ್ರೆ ಏಳು ನಕ್ಷತ್ರಗಳು ಕರೆಕ್ಟ್ ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನು ಸೂಚಿಸ್ತಾ ಇದೆ ಹಾಗಾದ್ರೆ ಮೂವತ್ತಾರು ವಿದ್ಯಾರ್ಥಿಗಳಿಗೆ ಎಷ್ಟು ನಕ್ಷತ್ರ ಗುರುತುಗಳು ಬರಬೇಕು ಮಕ್ಕಳೇ ಸರಿಯಾಗಿ ಹೇಳಿದ್ರಿ ಒಂಬತ್ತು ನಕ್ಷತ್ರ ಗುರುತುಗಳು ಯಾಕೆ ಹೇಳಿ ಒಂಬತ್ನಾಲ್ಕಲೆ ಮೂವತ್ತಾರು ಹಾಗಾದ್ರೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳನ್ನು ಸೂಚಿಸ್ಲಿಕ್ಕೆ ಎಷ್ಟು ನಕ್ಷತ್ರಗಳು ಬರಬೇಕು ಇಲ್ಲಿ ಕರೆಕ್ಟಾಗಿ ಹೇಳಿದ್ರಿ ಹಾ ಏಳು ನಕ್ಷತ್ರಗಳು ಬರಬೇಕು ಮಕ್ಕಳೇ ಇಲ್ಲಿ ಹೀಗೆ ಅಡ್ಡ ಸ್ತಂಭಗಳಲ್ಲಿ ಒಂದು ಸ್ತಂಭ ನಕ್ಷೆ ಕೊಟ್ಟಿದ್ದಾರೆ ಯಾವ ಮಾಹಿತಿ ಬಗ್ಗೆ ಕೊಟ್ಟಿದ್ದಾರೆ ಗಮನಿಸಿ ಖರ್ಚು ಅಂದರೆ ವೆಚ್ಚ ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವಿವರಗಳು ಯಾವ್ಯಾವುದಕ್ಕೆ ಖರ್ಚಾಗತ್ತೆ ಮನೆ ಬಾಡಿಗೆಗೆ ಆಹಾರಕ್ಕೆ ಸಾರಿಗೆಗೆ ಮತ್ತು ಇತರೆ ಖರ್ಚುಗಳಿಗೆ ಕೊಟ್ಟಿದ್ದಾರೆ ಹಾಗಾದರೆ ನೋಡ್ತಾ ಇದ್ದೀರಲ್ವಾ ನೀವು ಈ ನಕ್ಷೆಯ ಪ್ರಮಾಣ ತಿಳಿಸಿ ಅಂದರೆ ಅಳತೆ ತಿಳಿಸಿ ಒಂದು ಏಕಮಾನ ಇಲ್ಲಿಂದ ಇಲ್ಲಿಗೆ ಒಂದು ಏಕಮಾನ ಏನು ತಗೊಂಡಿದ್ದಾರೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಒಂದು ಏಕಮಾನ ಉದ್ದ ಸಾವಿರ ರೂಪಾಯಿಗಳು ಅಂತ ತಗೊಂಡಿದ್ದಾರೆ ಮಕ್ಕಳೇ ನಿಮಗೆ ಒಂದು ಗೃಹ ಕಾರ್ಯ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ ಬರ್ಕೊಳ್ಳಿ ಬರ್ಕೊಂಡು ಈ ಲೆಕ್ಕವನ್ನು ಮಾಡಿ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ತೋರಿಸಿ ಮಕ್ಕಳೇ ತೋರಿಸ್ಬಿಟ್ಟು ತಪ್ಪಿದ್ರೆ ಸರಿಪಡಿಸ್ಕೊಳ್ಳಿ ಬರ್ಕೊಂಡ್ರಲ್ವಾ ಮಕ್ಕಳೇ ನಿಮಗೆ ಒಂದು ಯೋಜನೆ ಕೂಡ ಕೊಡ್ತಾ ಇದ್ದೀನಿ ಏನು ಯೋಜನೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾದಂಥ ವಿವಿಧ ನಕ್ಷೆಗಳನ್ನು ಸಂಗ್ರಹಿಸಿ ಮತ್ತು ಅವುಗಳು ನೀಡುವ ಮಾಹಿತಿ ಬಗ್ಗೆ ತಿಳಿಸಿ ಮಾಡ್ತೀರಲ್ವಾ ಇದುವರೆಗೂ ಅಂಕಿಅಂಶಗಳು ಅಂದರೆ ದತ್ತಾಂಶಗಳ ನಿರ್ವಹಣೆ ಪಾಠ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸಿದ್ದೀನಿ ನಾನು ಉಮಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ